ನಡೀತಾ ಇದೆ ಈ ಕಡೆ ಎಲ್ಲ? ಈಗ ಹಾಸನ ಎಲ್ಲ ಕಾಂಗ್ರೆಸ್ ಅಂತ ಒಂದು ಭಾವನೆ ಇದೆ, ಕಾಂಗ್ರೆಸ್ ಇದೆ, ಸೇಸ್ ಪಾಟೀಲ್ನ ಗೆಲ್ಲೋದು ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರದ ದೌರ್ಜನ್ಯ ಅಹಂಕಾರ ದುರಹಂಕಾರ ಎಲ್ಲ ಆಗಿದೆ, ಅದರಿಂದ ಇವ್ ಸೇಸ್ ಪಾಟೀಲ್ಗೆ ನಾವು ಜಾಗ ಕೊಡ್ಬೇಕಾಯ್ತೆ. ಇಷ್ಟು 50 ವರ್ಷದಿಂದ 45 ವರ್ಷದಿಂದ ಅವ್ರಿಗೆ ಕೊಟ್ಟು ಸಾಕಾಗಿದೆ ಅಲ್ವರ? ಅವ್ರ ಆಸ್ತಿ ಅಡವಿ ಎಷ್ಟೈತೆ ಅಂತ ನೋಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳ ಪ್ರಾಪರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಹೋದ್ಸತಿ ಬಿ ಎಸ್ ಪಿಯ ಹೊಂದಾಣಿಕೆ ಮಾಡ್ಕಂದ್ರು, ಈ ಸತಿ BJP ಹೊಂದಾಣಿಕೆ ಮಾಡ್ಕಂದ್ರು. ಇದು ಯಾವ ಅರ್ಥ ಇದು? ಹೆಂಗಿದೆ ಕಾಂಗ್ರೆಸ್ ಅಲ್ಲಿ ಇದೆ ಸರ್? ಕಾಂಗ್ರೆಸ್ ಅಲ್ಲಿ ಮೋದಿನೂ ಇಲ್ಲ, ಯಾರಿಲ್ಲ ಸರ್. ಯಾಕೆ ಯಾರಿದ್ದಾರೆ? ನಮ್ಮ ಪಾರ್ಟಿನೇ ಇರಲಿಲ್ಲ ಇಷ್ಟು ಗಂಟ, ಈ ಸರಿ ಹುಲಿ ಇದೆ, ಈ ಸರಿ ಗೆಲ್ಸ್ಕೋಬೇಕು ನಾವು, ಉಳ್ಕೋಬೇಕು ಅಂದ್ರೆ ಅವ್ರು ಇರ್ಬೇಕಿಲ್ಲ. ಈಗ JDS ಅಲ್ಲಿ ಮಾಜಿ ಪ್ರಧಾನಿಗಳು ಇದಾರೆ, ಅದಕ್ಕಾಗಿ ಅವರವರೇ ಮಾಡ್ಕೊಂಡಿರೋ ಹೊತ್ತಿಗೆ ಅವರೇ ಬೆಳೆದಿರೋದು. ಇನ್ನೊಬ್ರು ಬೇಕಲ್ಲ ಎದುರು ಪಾರ್ಟಿ ಇತ್ತಿಲ್ಲ ಇಲ್ಲಿವರೆಗೆ, ಈಗ ಉಟ್ಕೊಂಡಿದ್ದಾರೆ. ಹಾ, ಅವ್ರಿಗೆ ಎಲ್ಲೇ ಬೇಕಿ ಸರಿಯಾ, ಈ ಸರಿ ಗೆದ್ದೇ ಗೆಲ್ತಾರೆ, ಅಂಡರ್ ಅಂಡರ್ ಗೆಲ್ತಾರೆ. ಹೇಳಿ ಸರ್, ಈ ಸಲ ಹೆಂಗಿದೆ ಎಲೆಕ್ಷನ್ ಕಾವು ಈ ಕಡೆ ಎಲ್ಲ? ಈ ಸಲ ಎಲೆಕ್ಷನ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ಎಲೆಕ್ಷನ್. ಚುನಾವಣೆ ಅಂದರೆ ಇದು ಒಂದು ವಿಶೇಷವಾದ ಚುನಾವಣೆ ಈ ಸಲ. ಹಾಸನ ಲೋಕಸಭಾ ಕ್ಷೇತ್ರ ಇದು ವಿಶೇಷವಾದ ಚುನಾವಣೆ ಈ ಸಲ. ಯಾಕೆ ಅಂತಂದರೆ ಎರಡೂ ಕುಟುಂಬಗಳ ಒಂದು ಫೈಟ್ ನಡೀತಾ ಇದೆ. ಒಂದು ದೇವೇಗೌಡರ ಮನೆ ಕುಟುಂಬ, ಒಂದು ಪುರುಸಂಗೌಡರ ಮನೆ ಕುಟುಂಬ ಫೈಟ್ ನಡೀತಾ ಇದೆ. ಈ ಫೈಟಲ್ಲಿ ಗೆಲ್ಲರು ಯಾರು ಅಂತ ನಿಮ್ಮ ಕುತೂಹಲದಿಂದ ನೀವು ಕೇಳ್ತಾ ಇದ್ದೀರಿ. ನಮ್ಮ ಲೆಕ್ಕಾಚಾರದಲ್ಲಿ ಈ ಸಲ, ಏಕೆಂದರೆ 40 ವರ್ಷದಿಂದ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ದೇವೇಗೌಡರ ಮನೆ ಕುಟುಂಬನ ಈ ಜಿಲ್ಲೆಯ ಜನತೆ ಇವತ್ತು ಅವರ ಅಧಿಕಾರವನ್ನು ತಿರಸ್ಕರಿಸ್ತವ್ರೆ. ತಿರಸ್ಕರಿಸಿ ಇವತ್ತು ಜಿ ಪುಟ್ಟಸ್ವಾಮಿಗೌಡರು ಏನು 1999 ದೇವೇಗೌಡರನ್ನ ಸೋಲಿಸಿದ್ದ ಒಂದು ಇತಿಹಾಸ ಇತ್ತು, ಅದೇ ಇತಿಹಾಸ ಇವತ್ತು ಅದೇ ಪುಟ್ಟಸ್ವಾಮಿಗೌಡರು ಮೊಮ್ಮಗನ ಶ್ರೇಯಸ್ ಪಟೇಲ್ರವರಿಂದ ಒಂದು ಇತಿಹಾಸ ಬದಲಾವಣೆ ಆಗುತ್ತೆ. ಈ ಸಲ ಶ್ರೇಯಸ್ ಪಟೇಲ್ ಅವರು ಭಾರೀ ಬಹುಮತದ ಅಂತರದಿಂದ ಈ ಸಲ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲೋದು ಖಚಿತ. ಅವ್ರಿಗೆ ಪಾರ್ಲಿಮೆಂಟ್ಗೆ ಖಂಡಿತ ಈ ಸಲ ಹೋಗ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ದೇವೇಗೌಡರ ಮನೆ ಕುಟುಂಬ ಸೋಲಿಸ್ತಾನೆ ಯಾವ ವ್ಯಕ್ತಿ ಅಂತೇಳಿ ಎದ್ದು ಕೈ ಮುಗಿಬೇಕು ಶ್ರೇಯಸ್ ಪಟೇಲ್ಗೆ. ಆ ಕೆಲಸನ ಈ ಜಿಲ್ಲೆಯ ಜನತೆ ಈ ಸಲ ಮಾಡಿ ತೋರಿಸ್ತೀವಿ, ಕಾದು ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.